ನಮಸ್ಕಾರ ಟಿ ವಿ ಕ್ರಮದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಕನ್ನಡಿಗರು ಖುಷಿ ಪಡೋಕೆ ಹೋದ ವರ್ಷ ಸಾಕಷ್ಟು ಕಾರಣಗಳಿತ್ತು. ಅದರಲ್ಲಿ ಸಿನಿಮಾ ಕ್ಷೇತ್ರದಲ್ಲಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿತು ಕನ್ನಡ ಇಂಡಸ್ಟ್ರಿ. ಯಾಕಂದರೆ ಒಂದು ಕಡೆ KGF 2 ಒಂದು ಹ್ಯೂಜ್ ಸಕ್ಸಸ್, ಅಷ್ಟೊಂದು ದೊಡ್ಡ ಸಕ್ಸಸ್ಸು. ಅದ್ರ ಜೊತೆಗೆ ಒಂದು ಏನು ಮ್ಯಾಜಿಕ್ ಟ್ರಿಕ್ ಅಂತ ಅನ್ಬೋದು, ಅಥವಾ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಅಂತ ಹೇಳ್ಬೋದು. ಹಾಗೆ ಬಂದಿದ್ದು ಕಾಂತಾರ. 16 ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಆದಂಥ ಒಂದು ಸಿನಿಮಾ 400 ಕೋಟಿ ಪ್ಲಸ್ ಕಲೆಕ್ಷನ್ ಮಾಡಿತು. ಹುಂಬಳೆ ಫಿಲಮ್ಸ್ ಪ್ರೊಡಕ್ಷನ್ನಲ್ಲಿ ಬಂದಂತಹ ಈ ಚಿತ್ರ ಇಡೀ ವಿಶ್ವದ ಗಮನನ ಸೆಳೆಯಿತು. ಈಗ ಮತ್ತೆ ರಿಷಬ್ ಶೆಟ್ಟಿಯವರ ಕಾಂತಾರ ಸದ್ದು ಮಾಡ್ತಾ ಇದೆ. ಅದಕ್ಕೆ ಕಾರಣವೂ ಇದೆ, ಕನ್ನಡಿಗರು ಹೆಮ್ಮೆ ಪಡುವ ವಿಚಾರವೂ ಇದೆ. ಏನು ಅಂತಂದರೆ, ಕಾಂತಾರ ಸಿನಿಮಾ 2023 ಅಕಾಡೆಮಿ ಅವಾರ್ಡ್ಸ್ ಅಂದರೆ ಆಸ್ಕರ್ನ ಕಂಟೆನ್ಷನ್ ಲಿಸ್ಟ್ಗೆ ಆಯ್ಕೆಯಾಗಿದೆ. ಅಂದರೆ ಮೇನ್ ನಾಮಿನೇಷನ್ಸ್ ಅಲ್ಲ, ಅಂದರೆ ಶಾರ್ಟ್ ಲಿಸ್ಟೆಡ್. ಅಂದರೆ ಇವು ನಾಮಿನೇಷನ್ಗೂ ಸಹಿತ, ಮೇನ್ ನಾಮಿನೇಷನ್ಸ್ಗೂ ಸಹಿತ ಬರಬಹುದು. 2 ಕ್ಯಾಟಗರಿಯಲ್ಲಿ ಫಸ್ಟ್ ಟೈಮ್ ಇನ್ ಕನ್ನಡ, ಅಂದರೆ ಬೆಸ್ಟ್ ಮೂವಿ ಮತ್ತು ಬೆಸ್ಟ್ ಆ್ಯಕ್ಟರ್, 2 ಕ್ಯಾಟಗರಿಯಲ್ಲಿ ಕಾಂತಾರ ಆಸ್ಕರ್ ಕಂಟೆನ್ಷನ್ ಲಿಸ್ಟ್ಗೆ ಆಯ್ಕೆಯಾಗಿದೆ. ನಿಜಕ್ಕೂ ಇದು ಖುಷಿ ಪಡೋ ವಿಚಾರ. ಇದು ಮಾತ್ರ ಅಲ್ಲ, ಕಾಂತಾರ ಮಾತ್ರ ಅಲ್ಲ, ಜೊತೆಗೆ ವಿಕ್ರಾಂತ್ ರೋಣ ಸಿನಿಮಾ ಸಹ, ಸುದೀಪ್ ಅವರು ಆ್ಯಕ್ಟ್ ಮಾಡಿರುವಂತಹ, ಕಿಚ್ಚ ಸುದೀಪ್ ಅವರು ಹೀರೋ ಆಗಿ ನಟಿಸಿರುವಂತಹ, ಹಾಗೆ ಅನೂಪ್ ಭಂಡಾರಿ ಡೈರೆಕ್ಷನ್ ಮಾಡಿರುವಂತಹ ವಿಕ್ರಾಂತ್ ರೋಣ ಸಿನಿಮಾ ಸಹ ಕಂಟೆನ್ಷನ್ ಲಿಸ್ಟ್ನಲ್ಲಿದೆ. ಈ ಕಂಟೆನ್ಷನ್ ಲಿಸ್ಟ್ ಅಂದರೆ ಇದರಲ್ಲಿ 301 ಸಿನಿಮಾ ಇದೆ ಟೋಟಲು. ಇದರಲ್ಲಿ ಒಂದು 5 ಸಿನಿಮಾ ಫೈನಲ್ ನಾಮಿನೇಷನ್ಸ್ಗೆ ಬರುತ್ತೆ. ಅದರಲ್ಲಿ ಭಾರತ ಸರ್ಕಾರ, ಅಂದರೆ ಭಾರತದ ಏನು ಕಮಿಟಿ ಏನಿದೆ, ಇದು ಆಸ್ಕರ್ ಕಮಿಟಿ ಏನಿದೆ, ಅದು ಚೆಲ್ಲೋ ಶೋ ಅನ್ನುವಂತಹ ಗುಜರಾತಿ ಸಿನಿಮಾನ ಅಫಿಷಿಯಲ್ ನಾಮಿನೇಷನ್ಸ್ಗೆ ಕಳಿಸಿತ್ತು. ಅದಾದಮೇಲೆ RRR, ಆಮೇಲೆ ಕಾಂತಾರ ಇವಾಗ ಹೋಗಿದೆ ಆಸ್ಕರ್ ರೇಸ್ನಲ್ಲಿ, ಕಾಶ್ಮೀರ್ ಫೈಲ್ಸ್ ಇದೆ, ಗಂಗೂಬಾಯಿ ಕಾತಿವಾಡಿ ಇದೆ. ಇವೆಲ್ಲ ಸಿನಿಮಾಗಳು ಭಾರತದಿಂದ ಇಸಲಿ 7 ಸಿನಿಮಾಗಳು ಆಸ್ಕರ್ನ ಕಂಟೆನ್ಷನ್ ಲಿಸ್ಟ್ನಲ್ಲಿದೆ. ಇದರಲ್ಲಿ ಯಾವುದಾದ್ರೂ ಸಿನಿಮಾ ಮೈನ್ ನಾಮಿನೇಷನ್ಗೆ ಬಂದು ಪ್ರಶಸ್ತಿ ಗೆದ್ದಿದ್ದೆ ಆದರೆ ನಿಜಕ್ಕೂ ಭಾರತೀಯರಿಗೆ ಅದು ಹೆಮ್ಮೆ. ಅದರಲ್ಲೂ ನಾವು ತುಂಬ ಸಂತೋಷ ಪಡಬೇಕಾಗಿರೋ ವಿಚಾರ ಏನು ಅಂತಂದರೆ, ಇಸಲಿ 2 ಸಿನಿಮಾ ಇದೆ ಕಂಟೆನ್ಷನ್ನಲ್ಲಿ, 3 ಕ್ಯಾಟಗರಿ. ಅಂದರೆ ಒಂದೇ ಕ್ಯಾಟಗರಿಯಲ್ಲಿ 2 ಸಿನಿಮಾಗಳು, ಅದು ವಿಕ್ರಾಂತ್ ರೋಣ ಮತ್ತು ಕಾಂತಾರ. ಮತ್ತೊಂದು ಬೆಸ್ಟ್ ಆ್ಯಕ್ಟರ್ ಕ್ಯಾಟಗರಿಯಲ್ಲಿ ರಿಷಬ್ ಶೆಟ್ಟಿ ಇದ್ದಾರೆ. ಅವನ ಸರ್ಪ್ರೈಸ್ ಪ್ಯಾಕೇಜ್ ಕೊಟ್ಟಿರುವಂತಹ ಕಾಂತಾರ, ಕಾಂತಾರದ ಕ್ಲೈಮ್ಯಾಕ್ಸ್ನಾಗ ರಿಷಬ್ ಶೆಟ್ಟಿಯವರ ಆ್ಯಕ್ಟಿಂಗ್ ನೋಡಿದ್ರೆ ನನ್ನ ಪ್ರಕಾರ ಆಸ್ಕರ್ ಕಮಿಟಿ ಸಹಿತ ಒಂದು ಸಲ ಶಾಕ್ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂದರೆ ಒಂದು ಕಲ್ಚರನ್ನು ತೋರಿಸೋದ್ರ ಜೊತೆಗೆ, ಕಲ್ಚರ್ನ ಜೊತೆಗೆ ತನ್ನ ಅದ್ಭುತವಾದ ನಟನಾ ಪ್ರದರ್ಶನವನ್ನು ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾದಲ್ಲಿ ತೋರಿಸಿದ್ರು. ಇದು ನಿಜಕ್ಕೂ ಯಾರಿಗಾದರೂ ರೋಮಾಂಚನ ಮೂಡಿಸುವಂಥದ್ದು. ನಾನು ಸಹಜವಾಗಿ ಕೇಳ್ತಿದ್ದೆ, ಯಾರಿಗೆ ಈ ದೈವ ಕೋಲ ಗೊತ್ತಿಲ್ವೋ ಅವ್ರೂ ಕೇಳಿದ್ದೆ, ನನ್ನ ಕೆಲವು ಮುಸ್ಲಿಂ ಫ್ರೆಂಡ್ಸ್ಗಳನ್ನ ಸಹಿತ ಕೇಳಿದ್ದೆ, ಅವರು ಸಹಿತ ಸಿನಿಮಾ ನೋಡಿದಾಗ ಹೇಳಿದ್ದು ನಮಗೆ ಇದು ಏನಂತ ಗೊತ್ತಿಲ್ಲ, ಏನು ಅಂತಲೇ ನಮಗೆ ಅರ್ಥ ಆಗಿಲ್ಲ. ಬಟ್ ಆದರೆ ಆ ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡಿದಾಗ ಒಂದು ರೋಮಾಂಚನ ಆಗುತ್ತೆ, ಕೈ ಮುಗಿಬೇಕು ಅಂತ ಅನಿಸುತ್ತೆ, ಎದ್ದು ನಿಂತ್ಕೋಬೇಕು ಅಂತ ಅನಿಸುತ್ತೆ ಅಂತ ಆ ಥರದ ಒಂದು ಫೀಲಿಂಗ್ನ ಖಂಡಿತವಾಗಿಯೂ ಇದು ಯಾವುದೇ ವಿದೇಶಿ ಡೈರೆಕ್ಟ್ರಿಗೋ, ವಿದೇಶಿ ನಟನಿಗೋ, ವಿದೇಶಿ ಪ್ರೊಡಕ್ಷನ್ ಹೌಸ್ಗೋ ಯಾರಿಗಾದರೂ ಅದು ಅನಿಸುತ್ತೆ ನೋಡಿದ ತಕ್ಷಣ, ಏನು ಆ್ಯಕ್ಟ್ ಮಾಡಿದ್ದಾರೆ ಗುರು ಇದು. ಅಂದರೆ ಒಬ್ಬ ಮನುಷ್ಯ ಆ್ಯಕ್ಟ್ ಮಾಡಿರೋದಲ್ಲ, ಇದು ಒಂದು ದೈವ ಪ್ರೇರಣೆ ಆಗಿದೆ ಅನ್ನೋದು ಅಲ್ಲಿ ಅರ್ಥ ಆಗುತ್ತೆ. ಸೊ ಅಷ್ಟರ ಮಟ್ಟಿಗೆ ನಮಗೊಂದು ಹೋಪ್ಸ್ ಅಂತೂ ಇದೆ, ಇಲ್ಲಿಯ ತನಕ ಹೋಗಿದೆ, ಬಂದರೆ ಬರ್ಬೋದು, ಇಲ್ಲಾಂದರೆ ಇಲ್ಲ ಅನ್ನುವಂತಹ ಫೀಲಿಂಗ್ಸ್ ಇತ್ತು. ಆದರೆ ಈ ಸಲ ಒಂದು ಗ್ಯಾರಂಟಿ ಇದೆ, ಯಾಕಂದರೆ ಕಾಶ್ಮೀರ್ ಫೈಲ್ಸ್ ಸಿನಿಮಾ ಮೇಲೂ ಸಾಕಷ್ಟು ಜನಕ್ಕೆ ಹೋಪ್ ಇದೆ, ಕಾಂತಾರದ ಮೇಲೂ ಸಾಕಷ್ಟು ಜನಕ್ಕೆ ಹೋಪ್ ಇದೆ, RRR ಮೇಲೂ ಸಾಕಷ್ಟು ಜನಕ್ಕೆ ಹೋಪ್ ಇದೆ. ಅಟ್ ದ ಸೇಮ್ ಟೈಮ್ ಕನ್ನಡದ ವಿಕ್ರಾಂತ್ ರೋಣನೂ ಅಲ್ಲಿಗೆ ಬಂದಿರೋದ್ರಿಂದ ಅದರ ಅದ್ಭುತವಾದ ಗ್ರಾಫಿಕ್ಸ್ ಮತ್ತು ಮೇಕಿಂಗ್, ಅಲ್ಲಿನ ಏನು ಮೇಕರ್ಸ್ಗಳನ್ನು, ಅಲ್ಲಿನ ಪ್ರೊಡಕ್ಷನ್ ಹೌಸ್ಗಳನ್ನ, ಅಲ್ಲಿನ ಡೈರೆಕ್ಟರ್ಗಳನ್ನ ಕಣ್ಮನ ಸೆಳಿಬೋದು. ಆಸ್ಕರ್ ಕಮಿಟಿ ಅದನ್ನು ಕನ್ಸಿಡರ್ ಮಾಡಬಹುದು ಅಂತ ನಮಗನ್ಸುತ್ತೆ. ಬಟ್ ಒಂದಂತೂ ಸತ್ಯ, ಒಂದು ಅದ್ಭುತವಾದ ಮ್ಯಾಜಿಕನ್ನು ಮನರಂಜನಾ ಕ್ಷೇತ್ರದಲ್ಲಿ ಮಾಡ್ತಾ ಇರುವಂತಹ ಕನ್ನಡ ಇಂಡಸ್ಟ್ರಿಗೆ ಈ ವರ್ಷ ಇನ್ನಷ್ಟು ಸಮೃದ್ಧ ವರ್ಷ ಆಗಲಿ, ಇನ್ನಷ್ಟು ಅದ್ಭುತ ವರ್ಷ ಆಗಲಿ, ಹೆಚ್ಚೆಚ್ಚು ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಲಿ, ಪ್ಯಾನ್ ಇಂಡಿಯಾದಲ್ಲಿ ಕನ್ನಡ ಸಿನಿಮಾಗಳು ದೊಡ್ಡ ಮಟ್ಟದ ಗೆಲುವನ್ನು ಕಾಣಲಿ. ಹಾಗೆ ಈ ವರ್ಷ ಹೇಗಾದರೂ ಮಾಡಿ ಕನ್ನಡಕ್ಕೊಂದು ಆಸ್ಕರ್ ಬರಲಿ. ಅದು ರಿಷಬ್ ಶೆಟ್ಟಿಗಾದರೂ ಓಕೆ, ಕಾಂತಾರಾಗಾದರೂ ಓಕೆ, ವಿಕ್ರಾಂತ್ ರೋಣಗಾದರೂ ಓಕೆ, ಅದು ನಾಮಿನೇಷನ್ಸ್ಗೆ ಹೋಗಿ ನಮಗೆ ಪ್ರಶಸ್ತಿ ಬರೋ ಹಾಗೆ ಆಗಲಿ ಅನ್ನೋದು ನಮ್ಮೆಲ್ಲರ ಕೋರಿಕೆ ಬಯಕೆ. ಆ ಆಸೆ ಈಡೇರುತ್ತೆ ಅನ್ನೋ ಒಂದು ಗ್ಯಾರಂಟಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಲಿ, ಅಂದರೆ ನಮ್ಮೆಲ್ಲರ ಕೈಲಿ. ನಮಸ್ಕಾರ. ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.